ರಾಯರನ್ನು ಅರ್ಥಮಾಡಿಕೊಂಡ ಭಕ್ತರಿಗೆ ಮತ್ತು ಅರ್ಥಮಾಡಿಕೊಳ್ಳದ ಭಕ್ತರಿಗೆ ನಮಸ್ಕಾರಗಳು. ರಾಯರನ್ನು ಸೇವಿಸಿ ಪೂಜಿಸಿ ಫಲ ಯಾಕೆ ಕೊಡುತ್ತಿಲ್ಲ ಅನ್ನುವ ಗೆಳೆಯರೇ, ನನಗೆ ರಜದಿನ ಅಂದರೆ ರಜಸ್ಸೊಲೆ ರಾಯರನ್ನು ನೆನಪಿಸಿಕೊಳ್ಳಬಹುದಾ ಅನ್ನುವ ಸ್ತ್ರೀಯರೇ, ಮಾಂಸ ತಿನ್ನುವ ಮನೆಯಲ್ಲಿ ನಮ್ಮಮ್ಮ ರಾಯರ ಫೋಟೋ ಪೂಜಿಸಬೇಡ ಎಂದು ರಾಯರು ಅದಕ್ಕೆ ರಾಯರು ಸಿಟ್ಟಾಗ್ತಾರೆ ಅನ್ನುವ ಅರ್ಧಂಬರ್ಧ ತಿಳಿದ ಅಮ್ಮ ಅಕ್ಕ ತಂಗಿಯರೇ, ಗೆಳೆಯರೇ, ಎಲ್ಲರಿಗೂ ಎಲ್ಲರನ್ನೂ ಒಟ್ಟು ಮಾಡಿಕೊಂಡು ಕೆಲವೊಂದು ನಿಜ ವಾಸ್ತವ್ಯ ಅನುಭವದ ವಿಷಯವನ್ನು ಹಂಚಿಕೊಳ್ಳಲು ಪ್ರಯತ್ನಿಸುತ್ತೇನೆ. ನೀವು ಸಿಟ್ಟಾದರೂ ಪರವಾಗಿಲ್ಲ, ನನ್ನನ್ನು ದೂಷಿಸಿದರೂ ಪರವಾಗಿಲ್ಲ, ನನ್ನನ್ನು ಬಾಯಿಗೆ ಬಂದ ಹಾಗೆ ಬೈದರೂ ರಾಯರನ್ನು ಸದಾ ಸ್ಮರಿಸಿಕೊಳ್ಳಿ. ಇದೇ ನನ್ನ ಪ್ರಾರಂಭದ ವಿಷಯ. ಆಲಿಸಿ ಚರ್ಚಿಸಿ ಪರಮಾರ್ಶಿಸಿ ನಿಮ್ಮಲ್ಲಿ ನೀವೇ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಆಪಾದ ಮೌಲಿ ಪರ್ಯಂತಂ ಗುರುನಾಮಾಕೃತಿಂ ಸ್ಮರೆತ್ ತೇನ ವಿಘ್ನ ಪ್ರಣಶಂತಿ ಸಿದ್ಧಂತಿ ಚ ಮನೋರಥ. ದ್ರೌಪದಿಯನ್ನು ದುಶ್ಯಾಸನ ತಲೆಜುಟ್ಟು ಹಿಡಿದು ಸಭೆಗೆ ಎಳೆದು ತರುವಾಗ ದ್ರೌಪದಿ ದೇವಿಯವರು ರಜಸ್ವಲೆಯೇ ಆಗಿದ್ದಳು. ಮಾಸಕ್ಕೆ ಒಮ್ಮೆ ಹೆಣ್ಣು ಮಕ್ಕಳಿಗೆ ಅಥವಾ ಸ್ತ್ರೀಯರಿಗೆ ರಜವೆಂದರೆ ರಜಸ್ವಲೆ ಅಂತ ನಿಜವಾದ ಅರ್ಥ ಎಂದು ತಿಳಿಯಿರಿ. ತಿಂಗಳಿಗೆ ಒಮ್ಮೆ 3 ದಿನ 4 ದಿನ 5 ದಿನ ರಜೆಯಲ್ಲಿರುವ ಸ್ತ್ರೀಯರು ಹೆಂಗಸರು ಎಲ್ಲರ ಪ್ರಶ್ನೆ, ರಾಯರನ್ನು ಪೂಜಿಸಬಹುದಾ, ಆರಾಧಿಸಬಹುದಾ, ಸ್ತೋತ್ರ ಮಾಡಬಹುದಾ ಎಂತೆಲ್ಲ ಪ್ರಶ್ನೆಗಳು ಉದ್ಭವಿಸಿದೆ. ಮೊದಲನೇದಾಗಿ, ನೀವೆಲ್ಲ 21ನೇ ಶತಮಾನದಲ್ಲಿ ಲೌಕಿಕ ವ್ಯಕ್ತಿಗಳಾಗಿ ನಾವೆಲ್ಲ ಯಾಂತ್ರಿಕ ಜೀವನದ ಕಹಿ ಸುಖದ ಹುಲ್ಲಿನ ಮೇಲೆ ಮಲಗಿದ್ದೀವಿ. ಅದನ್ನು ಮೊದಲು ಅರ್ಥ ಮಾಡಿಕೊಳ್ಳಿ. ವಾಸ್ತವಕ್ಕೆ ಬನ್ನಿ, ಅನುಭವದಂತೆ ಮಾತಾಡಿ. ಹಿಂದೆ 100 ವರ್ಷಗಳ ಹಿಂದೆ ಅಥವಾ 50 ವರ್ಷಗಳ ಹಿಂದೆ ಕೂಡ ಒಂದು ಗೆರೆ ಹಾಕಿತ್ತು. ಮನೆಯಲ್ಲಿ ಸಕುಟುಂಬ ಪರಿವಾರದವರೆಲ್ಲ ಇದ್ದರು. ಒಬ್ಬರು ರೆಸ್ಟ್ನಲ್ಲಿದ್ದರೆ 5 ಮಂದಿ ಕೆಲಸಕ್ಕೆ ತೊಡಗುತ್ತಿದ್ದರು. ಅದಷ್ಟು ಜನ ಇದ್ದರು. ಎಲ್ಲ ಸಂಬಂಧಿಗಳೇ ತಲೆ ಕೆಡಿಸಿಕೊಳ್ಳುವ ಪೇಚಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಸಹಾಯಕ್ಕೆ ಎಲ್ಲರೂ ಒಟ್ಟಾಗಿ ಇರ್ತಿದ್ರು. ಈಗಿನ ಸ್ಥಿತಿಗತಿ ಬೇರೆಯೇ ಇದೆ. ರಜದಲ್ಲಿ ಇರುವವರು ಪೇಷಂಟ್ ಆಗಿಬಿಡ್ತಾರಷ್ಟೇ, ಮೂಲೆಯಲ್ಲೇ ಕೂತ್ಕೊಂಡು. ಯಾಕೇಳಿ, ಅವರ ಕೆಲಸ ಅವರೇ ಮಾಡಬೇಕು. ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ಯೋಚಿಸುವುದಾದರೆ 3 ದಿನಗಳ ಕಾಲ ಹೆಣ್ಣು ಮಕ್ಕಳ ಶಕ್ತಿಯವರೆಗೆ ಹೋಗಿ ಶಕ್ತಿ ಕುಂದಿರುತ್ತದೆ. ನಿಶಕ್ತಿ ಆಗುವರು. ಹೋಗುವ ಶಕ್ತಿಯಲ್ಲಿ ನೆಗೆಟಿವ್ ರೇಸ್ ಉಂಟು. ನೆಗೆಟಿವ್ ರೇಸ್ನಲ್ಲಿ ಬೇರೆಯವರಿಗೂ ಟಚ್ ಆಗದಂತೆ 3-4 ಅಡಿ ಡಿಸ್ಟೆನ್ಸ್ನಲ್ಲಿ ಇರುತ್ತಿದ್ದರು. ಇದಕ್ಕೂ ಒಂದು ಕಾರಣ ಉಂಟು, ಒಂದು ರೀಸನ್ ಇದೆ. ಮನುಷ್ಯರ ದೇಹದ ಸುತ್ತಲೂ ಒಂದು ಪರಿಧಿ ಚಕ್ರಾಕಾರವಾಗಿ ಸುತ್ತುತ್ತಿರುತ್ತದೆ. ಇದು ವಿಜ್ಞಾನಕ್ಕೂ ಕಂಡಿದೆ. ಆ ರೇಸ್ನಲ್ಲಿ 3 ಅಡಿ ಡಿಸ್ಟೆನ್ಸ್ನಲ್ಲಿ ಕಾಣುತ್ತೆ. ಕೆಲವರು ಇದರ ಅರಿವೂ ಇಲ್ಲದೆ ಗೊತ್ತಿಲ್ಲದೆ ಮಡಿ ಆಚರಿಸುತ್ತಿದ್ದರು. ರಹಸ್ಯ ಇದೆ ನನ್ನ ಗೆಳೆಯರೇ. 1000 ಚಾನೆಲ್ಗಳಿದೆ, 100 ವಿಡಿಯೋ ನೀವು ಗಮನಿಸಿದ್ದೀರಾ. ಎಲ್ಲರೂ ಒಂದೊಂದು ರೀತಿಯಲ್ಲಿ ಒಂದೊಂದು ಥರ ಹೇಳಬಹುದು, ಹೇಳ್ತಾರೆ. ಕೆಲವರು ಸ್ಪಷ್ಟವಾಗಿ, ಕೆಲವರು ಸತ್ಯ ಸಂಗತಿಗಳನ್ನು, ಕೆಲವರು ತಿಳಿದಷ್ಟು ಮಾತ್ರ ವಿಷಯ ಹೇಳ್ತಾರೆ. ಕೆಲವರು ಹೆಸರು ಗಳಿಸಲು ತುಂಬಲು ಹೀಗೆಲ್ಲ ಉಂಟು. ಆದರೆ ನೀವು ಯಾರೇ ಹೇಳಿದರೂ, ಏನೇ ಹೇಳಿದರೂ, ನಾನೇ ಹೇಳಿದರೂ ಕೂಡ ಎಲ್ಲವನ್ನು ನೇರವಾಗಿ ದೃಢವಾಗಿ ತಗೋಬಾರ್ದು. ನಿಮ್ಮಷ್ಟಕ್ಕೆ ನೀವೇ ವಿಮರ್ಶಾತ್ಮಕವಾಗಿ ಪರಿಗಣಿಸಬೇಕು. ವಾಸ್ತವಕ್ಕೆ ಬನ್ನಿ, ಪ್ರಪಂಚಕ್ಕೆ ಅನುಗುಣವಾಗಿ ಚಿಂತಿಸಬೇಕು. ಆಗಷ್ಟೇ ನಿಮಗೆ ಸತ್ಯದ ಸಂಗತಿ, ಸತ್ಯದ ಬಾಗಿಲು ತೆರೆಯುತ್ತದೆ. ಇಲ್ಲದಿದ್ದರೆ ಭಯ ಪಟ್ಟುಕೊಂಡು ರೂಮ್ ಸೇರಿಕೊಳ್ಬೇಕಾಗುತ್ತದೆ. ರಜೆ ದಿನದಲ್ಲಿ ರಾಯರ ಸ್ತೋತ್ರ ಹೇಳಬಹುದಾ? ಈ ಪ್ರಶ್ನೆಗೆ ಉತ್ತರ ಹೇಳಲೇಬೇಕು. ಯಾಕೆಂದರೆ ನಾಲಿಗೆಯಿಂದ ಹೊರಡುವ ಧ್ವನಿ ಮನಸ್ಸಿನಲ್ಲಿ ಶೇಖರಗೊಂಡಿರುತ್ತದೆ ಅಲ್ಲವೇ? ಶುಚಿರ್ಭೂತರಾಗಿ ಸ್ನಾನ ಮಾಡಿಕೊಂಡು ಶುದ್ಧವಾದ ಬಟ್ಟೆಯನ್ನು ಧರಿಸಿಕೊಂಡು ಕುಳಿತುಕೊಂಡು ರಾಯರ ಸ್ಮರಣೆ ಮಾಡಿದರೆ ರಾಯರು ಇಷ್ಟಪಡುವುದಿಲ್ಲವೇ? ರಾಯರನ್ನು ಬಿಟ್ಟು ಪಿಶಾಚಿಗಳ ಸ್ಮರಣೆ ಮಾಡಬೇಕಾ? ಜನರ ಸ್ಮರಣೆ ಮಾಡಬೇಕಾ? ಯೋಚಿಸಿ. ಯಾರಾದರೂ ಅಡ್ಡಿಪಡಿಸುತ್ತಾರೆ ಅಂತ ತಿಳಿದಾಗ ಅವರಿಗೆ ಹೇಳದೆ ಮನಸ್ಸಿನಲ್ಲೇ ಸ್ಮರಣೆ ಮಾಡಿದರೂ ರಾಯರು ಮೆಚ್ಚುತ್ತಾರೆ. ರಾಯರು ಬೇಡ ಅಂತಾರ?
ಇನ್ನೂ ಪುಣ್ಯ ಜಾಸ್ತಿ. ರಾಯರ ಸ್ತೋತ್ರ ಅಂದರೆ ರಾಯರನ್ನು ಹೊಗಳುವುದು, ರಾಯರ ಗುಣಗಳನ್ನು ಕೊಂಡಾಡುವುದು. ಇದರಲ್ಲಿ ಏನು ದೋಷ ಇದೆ ಹೇಳಿ ಯೋಚನೆ ಮಾಡಿ. ಗಂಡ ಹೆಂಡತಿ ಇಬ್ಬರೇ ಸಂಸಾರ ಮಾಡುವಾಗ ಗಂಡನ ಟೈಮರಿತು, ಅವರ ಕೈನಲ್ಲಿ ರಾಯರ ದೀಪವನ್ನು ಬೆಳಗಿಸಿ. ಇಲ್ಲದಿದ್ದರೆ ದೇವರ ಮನೆಯಲ್ಲಿ ದೀಪವಿಲ್ಲದೆ ಜ್ಯೋತಿ ಬೆಳಗುವುದಿಲ್ಲ, ನಿಮ್ಮ ಮನಸ್ಸಿಗೆ ಕತ್ತಲು ಕವಿದಂತೆ ಆಗುವುದು. ನೀವೇನಾದರೂ ಯಾವಾಗಲೂ ರಾಯರ ಮುಂದೆ ದೀಪವನ್ನು ಹಚ್ಚಿದರೆ ಮಾತ್ರ, ನೀವೇ ಬೆಳಗಿಸಿದ್ರೂ ದೋಷವಿಲ್ಲ. ಆದರೆ ಯಾರಾದರೂ ಅರ್ಥವಿಲ್ಲದೆ ಬೈದರೆ ನಿಮ್ಮ ಮನಸ್ಸಿಗೆ ನೋವಾಗುವುದು. ಆಗ ಪರಿಸ್ಮರಣೆ ಮಾಡಿ ಸಾಕು. ನಿಮ್ಮ ಸಂಸಾರದಲ್ಲಿ ತಾಯಿ, ತಂದೆ, ಅತ್ತೆ, ಮಾವ ಯಾರಾದರೂ ಇದ್ದರೆ ಅವರ ಕೈನಲ್ಲಿ ಮಾಡಿಸಿ. ಕೆಲವರು ಮಾಂಸಾಹಾರ ಸೇವಿಸುವವರು ಈ ದೀಪದ ಮಹತ್ವ ಗೊತ್ತಿಲ್ಲದೆ ಏನಾದರೂ ಚುಚ್ಚು ಮಾತಾಡ್ತಾ ಇರ್ತಾರೆ. ಆಗ ನೀವು ನಿಮ್ಮ ಕೈನಲ್ಲಿ ಅಧಿಕಾರವಿದ್ದರೆ ಬೆಳಗಿಸಿ, ಇಲ್ದಿದ್ರೆ ಅವರ ಮನಸ್ಸಿಗೆ ನೋವಾಗದಂತೆ ರಾಯರ ಸ್ಮರಣೆ ಮಾಡಿದರೆ ಸಾಕು. ಮೊದಲಿನಿಂದಲೂ ರಜಸ್ವಲೆ ಆದವರು 3 ದಿನ ಏಕಾಂತದಲ್ಲಿ ಇರುವುದು ಸಂಪ್ರದಾಯ. ಈಗ ಕಾಲದ ಜನತೆಯ ಸ್ಥಿತಿಗತಿ ಏರುಪೇರಾಗಿದೆ ಅಲ್ಲವೇ? ಸಂಪ್ರದಾಯ ಸೀಮಿತವಾಗಿರಬೇಕು, ಅದೇ ಜೀವನದ ರಹಸ್ಯ. ಪ್ರಶ್ನೆಯಾಗಿ ಮುಳ್ಳಾಗಬಾರದು ತಿಳಿಯಿದೆ. ಆದರೆ ಇವತ್ತಿನ ಪ್ರಪಂಚದ ಜನರು ಎಷ್ಟೇ ಮುಂದುವರೆದರೂ ಅಜ್ಞಾನದ ಕೋಪದಲ್ಲೇ ಬದುಕಿರುತ್ತಾರೆ. ಕಾರಣ, ವಿಷಯವನ್ನು ಕುರಿತು ಯೋಚಿಸದೇ ಇರುವುದು. ಪ್ರತಿಯೊಂದು ವಿಷಯದಲ್ಲಿ ನಾನು ಹೇಳಿದ್ದೇ ಸರಿ ಎಂದು ತಿಳಿದು ಮಾಡಿ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ನಮ್ಮ ಮಾತನ್ನು ನಿಮ್ಮ ಮನಸ್ಸಿಗೆ ತಂದುಕೊಂಡು ನೀವೇ ಅದರ ಪೂರ್ವಾಪರ ಚಿಂತಿಸಿ ಮತಿಸಿ ಮನದಲ್ಲಿ ಕೊನೆಯದಾಗಿ ಹೇಳುತ್ತೇನೆ ಕೇಳಿ. ರಜಸ್ವಲೆ ಅಥವಾ ರಜೆಯ ದಿನ ಪ್ರಕೃತಿ ನಿಯಮವಾದ ಅನುಸಾರವಾಗಿ ನಡೆಯುತ್ತದೆ. ಸ್ನಾನ ಮಾಡಿಕೊಂಡು ನೀವು ಕಚೇರಿಗೆ ಹೋಗುವುದಿಲ್ಲವೇ? ಅಲ್ಲಿ ಎಲ್ಲರೊಡನೆ ಸ್ನೇಹದಿಂದ ಬೆರೆಯುವುದಿಲ್ಲವೇ? ಅಲ್ಲಿ ದೋಷ ಅಂಟುವುದಿಲ್ಲವೇ? ವಾಸ್ತವ್ಯವನ್ನು ನೋಡಿ, ಅನುಭವದ ಸಿದ್ಧತೆಯಿಂದ ಮಾತನಾಡಿ. ರಾಯರನ್ನು ಮನಸಾರಿ ನೆನೆಯಿರಿ, ಇಷ್ಟಪಡ್ತಾರೆ. ರಾಯರು ಮಹಾ ಸಂಸಾರಿಗಳೇ, ಎಲ್ಲರೊಡನೆ ಬೆರೆತರವರು. ಮೂರ್ಖರ ಮಾತಿಗೆ ಕಿವಿಗೊಡಬೇಡಿ. ಎಲ್ಲರ ಪ್ರವಚನವನ್ನೂ ಕೇಳಿ ಆನಂದಿಸಿ. ಆದರೆ ಯಾರ ಪ್ರವಚನ ಕೇಳಿದರೂ ಅದೇ ಸತ್ಯ ಎಂದು ಪರಿಗಣಿಸದೆ ನೀವು ಸ್ವಲ್ಪ ತಲೆಗೆ ಶಕ್ತಿಯನ್ನು ಕೊಟ್ಟು, ಬುದ್ಧಿಶಕ್ತಿಗೆ ಬೆಲೆ ಕೊಟ್ಟು ಮತಿಸಿ ತೀರ್ಮಾನಕ್ಕೆ ಬನ್ನಿ. ಸೀತಾಮಾತೆ ಅಗ್ನಿಗೆ ಬೀಳಲು ಸಿದ್ಧವಾದಾಗ ರಾಮಚಂದ್ರ ತಡೆಯಲಿಲ್ಲ. ಈ ಕಾರಣಕ್ಕೆ ಶ್ರೀರಾಮ ದೇವರಲ್ಲ, ಅವನು ತನ್ನ ಹೆಂಡತಿಯ ಮೇಲೆ ಅನುಮಾನಪಟ್ಟಿದ್ದಾನೆ ಅಂತ, ಹೆಂಡತಿಯನ್ನು ನಂಬಲಿಲ್ಲ ಅಂತ ದೂಷಿಸುತ್ತಾರೆ ಜನ. ತಿಳಿದಾದರೂ ನಮಗೆ ಕೆಲವರು ತಿಳಿಸಿದರು. ಸತ್ಯ ಸಂಗತಿಯನ್ನು ಯಾರಿಗೂ ಗೊತ್ತಿಲ್ಲ. ನೀವು ಯೋಚಿಸಿ, ನಿಮಗೆ ಪ್ರಶ್ನೆ ಇದ್ದರೆ ಕೇಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ರಾಯರ ಭಕ್ತರ ಅನುಮಾನವನ್ನು ಪರಿಹರಿಸಲು ಪ್ರಯತ್ನಿಸುತ್ತೇನೆ. ನಮಸ್ಕಾರ. ನಿಮಗೆಲ್ಲ ಒಳ್ಳೆಯದಾಗಲಿ. ರಾಯರ ಅನುಗ್ರಹ ನಿಮ್ಮ ಮೇಲಿರಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ.